ಸ್ವಲ್ಪ ಸೇಮ್ ಈಗ ನೀವು ಕೇಂದ್ರ ಸರ್ಕಾರದ ಹೆಣ್ಮಗನು ವಿದ್ಯಾವಂತೆ ಕೆಲಸ ಕೊಡಿಸ್ಬಿಡಿ ಸರ್ ಅವ್ರ ಜೀವನ ಸರ್ ಕೆಲಸ ಕೊಡ್ಸಕಂತ ಅವಶ್ಯಕತೆ ನ್ಯಾಯ ಕೊಡ್ಸ್ಬೇಕು ಅಷ್ಟೇ ನೀವು ನ್ಯಾಯ ಬೇಕು ಕೆಲಸ ಬೇಕಾಗಿಲ್ಲ ಅವಶ್ಯಕತೆ ನ್ಯಾಯ ಬೇಕು ಮೇನ ಯಾರು ತಪ್ಪಿಸ ನ್ಯಾಯ ಬೇಕು ನ್ಯಾಯ ಬೇಕು ನಮ್ಗೆ ನ್ಯಾಯ ಬೇಕು ಜನ ಮಿಸ್ ಆಗ್ಬಾರ್ದು ನ್ಯಾಯ ಬೇಕು ನನ್ಗೆ ಒಂದ್ ನಿಮಿಷ ಇರಿ ಚಂದ್ರಣ್ಣ ನ್ಯಾಯ ಬೇಕು ಅಂದ್ರೆ ಕೊಲೆ ಯಾರು ಮಾಡಿದ್ರು ಅವ್ರನ್ನ ಯಾವಂತದವ್ರಿಗಾದ್ರೂ ನಾವು ಹೋರಾಟ ತಗೊಂಡು ಹೋಗ್ತೀವಿ ನಾವು ಉಚ್ಚಾಕಕ್ಕೂ ಬಿಡಲ್ಲ ನಾವು ಹಕ್ಕಾಗಿ ಬಂದಿರೋದು ಒತ್ತಡ ವೇಣುಗೋಪಾಲ್ ಅನ್ನ ತರೋ ಶಕ್ತಿ ನಮ್ಗಿಲ್ಲ ಕಣವ ಇನ್ನೊಬ್ರು ತಂಗಿ ಅಂತ ಅನ್ಕೊಂಡು ನಮ್ಮ ಕುಟುಂಬದವ್ರು ಅಂತ ಅನ್ಕೊಂಡು ನಮ್ಗೆ ನಮ್ಮ ಸಂಘಟನೆ ಕಡೆಯಿಂದ ಒಂದ್ ಸಣ್ಣ ನೆರವನ್ನು ಕೊಡ್ತಾ ಇದೀವಿ ಉಳಿದಂತೆ ನಮ್ಗೆ ಕುಟುಂಬದ ಜೊತೆಗೆ ನಾವು ನಿಂತ್ಕೊಳ್ತೀವಿ ಮತ್ತು ನ್ಯಾಯ ಕೊಡಿಸೋದಕ್ಕೆ ವಿಧಾನಸಭೆ ಒಳಗೆ ಹೊರಗೆ ಈಗ ಇಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಎಮ್ ಎಲ್ ಎವರು ಮುಂಚೆ ಉಪಮುಖ್ಯಮಂತ್ರಿ ಆಗಿದ್ದವರು ಶ್ರೀಮತ್ ಸಾ ಎಮ್ ಎಲ್ ಎವರು ಉಳಿದೆಲ್ಲ ನಾವು ಬಸವರಾಜ್ ಬೊಮ್ಮಾಯಿ ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡಿದ್ವಿ ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ ಎನ್ ಮಹೇಶ್ ಅವರು ಬಂದಿದ್ದಾರೆ ಅಪ್ಪಣ್ಣ ಬಂದಿದ್ದಾರೆ ಎಲ್ಲರ ಜೊತೆಗೂ ನಾವು ಮಾತಾಡ್ತೀವಿ ನಮ್ಮಲ್ಲಿ ಡಾಕ್ಟರ್ ಇದ್ದಾರೆ ನಿಮ್ಮ ಕುಟುಂಬದ ಜೊತೆಗೆ ನಮ್ಮ ನಾವು ನಿಂತ್ಕೊಡ್ತೀವಿ ನ್ಯಾಯ ಕೊಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡ್ತೀವಿ ಮುಚ್ಚಾಕೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ನೋಡಿ ಈ ಕಡೆ ನಮಗೆ ಶಕ್ತಿ ಇಲ್ಲವ ಭಗವಂತ ನಿಮಗೆ ದುಃಖ ತಡ್ಕೊಳ್ಳೋ ಶಕ್ತಿ ಹೋರಾಟ ಅಂತೂ ನಾವು ಮಾಡ್ತೀವಿ ಪಾಕಿಸ್ತಾನದ ಅಡಿಗೆ ಹೋಗ್ಬೇಕಾಯ್ತದ ನಾವು ಅಷ್ಟೇ ಇನ್ನೇನು ಇಲ್ಲ ಇನ್ನು 10 ವರ್ಷಕ್ಕೆ ಪಾಕಿಸ್ತಾನ ಗಡಿಗೆ ಹೋಗ್ಬೇಕಾಯ್ತದೆ ನಮ್ಮನ್ನೆಲ್ಲ ಸೆರೆ ಹಿಡ್ಕೋತಾರೆ ನಮ್ಮಂತ ಹೆಣ್ಮಕ್ಳನ್ನ ಜೀತದಾಳ ಮಾಡ್ಕೋತಾರೆ ಅಷ್ಟೇನೆ ಅದ್ರ ಬದಲು ನಾವು ಇವಾಗಲೇ ಸತ್ತೋಗೋದ್ ವಾಸಿ ಸರ್ ಅಂತ ಜೀತದಾಳ ಬಾಳಕ್ಕಿಂತ ಇವಾಗಲೇ ಸತ್ತೋಗೋದ್ ವಾಸಿ ಸರ್ ನಿಜವಾಗ್ಲೂ ಸರ್ ಸರಿ ಅಲ್ವಾ ಸರ್ ಇದು ಮಾತು ಇನ್ನ 10 ವರ್ಷಕ್ಕೆ ನಾವು ಜೀತದಾಳೆ ಹೆಣ್ಮಕ್ಳು ನಾವು ತಲೆ ಎತ್ಕೊಂಡು ನಾವು ತಿರುಗಾಡಂಗಿಲ್ಲ ಕೆಲಸ ಮಾಡಂಗಿಲ್ಲ ಜೀತದಾಳ ಮಾಡ್ಕೊಂಡ್ಬಿಡ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್